ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಈಗಾಗಲೇ 2006 ರಿಂದ ಈಗಾಗಲೇ 15 ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ ರಾಮನಗರದಲ್ಲಿ ಮೆಡಿಕಲ್ ಕಾಲೇಜ್ ಅನ್ನು ಮಾಡಬೇಕು ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿ ನಿರ್ಣಯ ಆಗಿ 270 ಎಕರೆಯನ್ನು ಅಲ್ಲಿ ಕೆಡಿಬಿ ಇಂದ ಸ್ವಾಧೀನಪಡಿಸುವಂತದಾಗಿದೆ ಈಗ ಈ ವಿಚಾರದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇಂದ 700 ಕೋಟಿ ಹಣವನ್ನು ನಿಗದಿ ಮಾಡಿ ಅನ್ನುವಂತದಾಗಿದೆ ಹಣ ಬಿಡುಗಡೆ ಮಾಡಿದ್ದಾರೆ 300 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಕಾಮಗಾರಿ ಪ್ರಾರಂಭವಾಗಬೇಕಿತ್ತು ಶಂಕು ಸ್ಥಾಪನೆ ಆಗಿದೆ ಎಲ್ಲ ಆಗಿದೆ ಇವತ್ತು ರಾಮನಗರ ಕೇಂದ್ರದಲ್ಲಿ ಆಗಬೇಕು ಅನ್ನುವಂತದ್ದು ಜನರ ಭಾವನೆ ಇತ್ತು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಕ್ರಮವನ್ನು ವಹಿಸಿದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಈ ರೀತಿ ರಾಮನಗರ ಜನರಿಗೆ ಅವಮಾನ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಯಾವ ಒಂದು ಸ್ಪಷ್ಟತೆ ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಪಡೆದುಕೊಂಡು ಹೋಗಿದ್ಯೋ ಆ ಉದ್ದೇಶಕ್ಕಾಗಿ ಕ್ರಮವನ್ನು ವಹಿಸ್ತಾ ಇದೀವಿ ಹಾಗಾಗಿ ಇವತ್ತು ಅವರಿಗೆ ಅಸಹಾಯಕರಾಗಿ ಆ ರಾಮನಗರ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ನಿಲುವನ್ನು ತೊಳ್ಳಲಿಕ್ಕೆ ಅವರು ಅಸಹಾಯಕರಾಗಿದ್ದಾರೆ ಆ ಅಸಹಾಯಕತೆ ನಿಜಕ್ಕೂ ಇಲ್ಲಿ ವ್ಯಕ್ತವಾಗ್ತಿದೆ ನಿಮಗೆ ನಿಜಕ್ಕೂ ಶಕ್ತಿ ಇದ್ರೆ ಇವತ್ತೇನು ನಿಶ್ಚಯ ಆಗಿದೆಯಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ನಿಶ್ಚಯ ಆಗಿ ಆ ಕ್ಯಾಂಪಸ್ನಲ್ಲಿ ಆ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೆ ನೀವು ಇದನ್ನು ಕ್ರಮ ವಹಿಸುವಂತ ಕೆಲಸವನ್ನು ಮಾಡೋದು ಬಿಟ್ಟು ಅಸಹಾಯಕರಾಗಿ ನಿಂತು ಗೊಂದಲ ನಿರ್ಮಾಣ ಮಾಡ್ತಾ ಇದ್ದೀರಾ ಗೊಂದಲ ನಿರ್ಮಾಣ ಮಾಡ್ತಿದ್ದೀರಾ ಸರ್ಕಾರಿ ಕಾಲೇಜು ಇವತ್ತು ಎಲ್ಲ ಜಿಲ್ಲೆಗೂ ಕೊಟ್ಟಿದ್ದೀರಾ ರಾಮನಗರ ಜಿಲ್ಲೆಗೂ ಕೊಡಿ ಕೊಡಿ ಬೇಕಾದ್ರೆ ಕನಕಪುರಕ್ಕೆ ಕೊಟ್ಕೋತೀರಾ ಕೊಟ್ಕೊಳ್ಳಿ ಯಾರು ಬೇಡ ಅಂತ ನಿಮ್ಮನ್ನ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಕನಕಪುರದವರನ್ನು ರಾಮನಗರಕ್ಕೆ ಕೊಟ್ಟಿರೋದನ್ನ ಇವತ್ತು ವರ್ಗಾವಣೆ ಮಾಡಲಿಕ್ಕೆ ಕಾನೂನು ಉಲ್ಲಂಘನೆಯನ್ನು ಮಾಡಿ ಮಾಡ್ತಿರೋದನ್ನ ಸಂಪೂರ್ಣವಾಗಿ ಇಡೀ ರಾಜ್ಯದ ಜನ ರಾಮನಗರದ ಜನ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದಾರೆ ಕೆಂಗಲ್ ಹನುಮಂತಯ್ಯನವರ ಹೆಸರಿಗೆ ಅವಮಾನ ಮಾಡ್ತಿದ್ದಾರೆ ರಾಮನಗರದ ಜನತೆಗೆ ಜಿಲ್ಲೆಗೆ ಅವಮಾನ ಮಾಡ್ತಿದ್ದಾರೆ